ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಚ್ ಬಸವರಾಜುರವರ ನೇತೃತ್ವದಲ್ಲಿ ಕೆಲವು ದೇವಾಲಯದ ಮುಂಭಾಗದಲ್ಲಿ ಕುಳಿತು ದಿನನಿತ್ಯ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಂದ ಸಹಕಾರವನ್ನು ಪಡೆದು ಜೀವನ ನಡೆಸುತ್ತಿದ್ದ ವಯೋವೃದ್ಧರಿಗೆ ಇಂದು ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ದಿನಸಿ ಸಾಮಗ್ರಿಗಳನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯದ ಗೌರವ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟೇಶ್ ರವರು ಹಾಗೂ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು. ಪ್ರಯಾಣ ನಿಂತ ನೋಡ ಯಜಮಾನ ನಿಂತ ನೋಡ ಯಜಮಾನ. ಇವತ್ತು ನಮ್ಮ ಮಂಜುನಾಥ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಪ್ರತಿ ಸೋಮವಾರ ಮಂಜುನಾಥ ಸ್ವಾಮಿ ದೇವಸ್ಥಾನ ಹತ್ರ, ಶನಿವಾರ ಆದರೆ ಕೆಳಗಡೆ ಆಂಜನೇಯ ದೇವಸ್ಥಾನ ಹತ್ರ, ಗುರುವಾರ ಆದರೆ ರಾಯರ ಮಠ ಹತ್ರ, ಶನಿವಾರ ಆದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ, ಈ ಥರ ಎಲ್ಲ ನಮ್ಮ ಭಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕೂತ್ಕೊಂಡು ದೈನಂದಿನ ಜೀವನ ನಡೆಸ್ತಾ ಇರತಕ್ಕಂಥ ವೃದ್ಧರು ನೋಡೋದಿರಲ್ಲ, ಮಹಿಳೆಯರು ಈ ವಯಸ್ಸಾಗಿರ್ತಕ್ಕಂಥ ಒಂದು 40 ಜನಕ್ಕೆ ಅವ್ರಿಗಿವತ್ತು ದೇವಸ್ಥಾನ ಕ್ಲೋಸ್ ಆಗಿ 2 ತಿಂಗಳಾಗಿದೆ. ಅದನ್ನು ಮನಗಂಡು ನಮ್ಮ ವೆಂಕಟೇಶ್ ಅವರು, ನಾರಾಯಣ ಸ್ವಾಮಿ ಅವರು, ನಮ್ಮ ನಾಗ, ಸತೀಶ, ವಿಜಯ್ ಇವರೆಲ್ಲ ಒಂದು ಅವ್ರಿಗೆ ಕೊಡಬೇಕು ಅಂತೇಳಿ, ಯಾರ್ಯಾರಿಗೋ ಕೊಡೋದಲ್ಲ, ನಿಜವಾಗ್ಲೂ ತಲುಪಬೇಕಂತ ಕಷ್ಟದಲ್ಲಿರೋಂಥವ್ರಿಗೆ ಇಂಥವ್ರಿಗೆ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ದೇವಸ್ಥಾನದ ಫೌಂಡರ್ ಸೆಕ್ರೆಟರಿಗಳು ಸನ್ಮಾನ್ಯ ವೆಂಕಟೇಶ್ ಅವರ ಸಾನ್ನಿಧ್ಯದಲ್ಲಿ ಇವತ್ತು ಕೊಡೋಂಥದ್ದು ನಮ್ಮ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಹತ್ರ ಪ್ರಾರಂಭ ಮಾಡಿದ್ವಿ. ಈ ಥರ ನಿರಂತರವಾಗಿ ಅವಶ್ಯಕತೆ ಇರೋರಿಗೆ ಹುಡುಕಿ ಹುಡುಕಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಹಾಕ್ಕೊಂಡಿದ್ದೀರಿ. ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರು, ರಾಜ್ಯದ ಕಂದಾಯ ಮಂತ್ರಿಗಳು, ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು, ಜಿಲ್ಲಾಧಿಕಾರಿಗಳಾದಂಥ ಮಂಜುನಾಥ್ ಅವರು, ಮತ್ತು ಎಸಿ ಮತ್ತು ತಹಸೀಲ್ದಾರ್ ಎಲ್ಲರೂ ಸೇರಿ ದೇವಾಲಯಕ್ಕೆ, ಬನಶಂಕರಿ ದೇವಾಲಯಕ್ಕೆ ಬಂದಿರತಕ್ಕಂಥ ಮಡ್ಲಕ್ಕಿ ಇರ್ಬೋದು, ಮತ್ತು ದಾಸೋಹಕ್ಕೆ ಬಂದಿರತಕ್ಕಂಥ ಅಕ್ಕಿ ಇರ್ಬೋದು, ಭಕ್ತರು ಕೊಟ್ಟಿರತಕ್ಕಂಥ ದಾನ, ತಾಯಿ ಏನೇನೇನೇನೇ ಒಂದು ಇವತ್ತು ಕಷ್ಟ ಪರಿಸ್ಥಿತಿಯಲ್ಲಿರೋರಿಗೆ ಹಂಚಿ ಅನ್ನೋದನ್ನೊಂದು ಮನವರಿಕೆನೋ ಒಂದು ಜ್ಞಾನೋದಯನೋ ಏನೋ ಗೊತ್ತಿಲ್ಲ, ಸರ್ಕಾರಕ್ಕೆ ನಾವೊಂದು ನಿರ್ಣಯ ಮಾಡಿ ಕಳಿಸಿದ್ವಿ. ಇದು ಉಳಿದಿರ್ತಕ್ಕಂಥದ್ದು ಬೇಗ ಕೋವಿಡ್-19 ವಿಲೇವಾರಿ ಮಾಡಿ ಅಂತ, ಆ ಒಂದು ಪೂರ್ವಕವಾಗಿ ಒಂದು ಇಡೀ ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಂದು 8,000 ಹೆಚ್ಚು ಕೊಟ್ಟಿದ್ದೀರಿ, ದೇವಾಲಯದಿಂದ ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು 800 ಜನಕ್ಕೆ ಸನ್ಮಾನ್ಯ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು, ತಹಸೀಲ್ದಾರ್ ಡಿ ಸಿ ಅವರೇನೆ ಮೊನ್ನೆ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಆಯಿತು. ಇವತ್ತು ನಮ್ಮ ಮಾರ್ಕೆಟು, ನಮ್ಮ ಬನಶಂಕರಮ್ಮನಗೆ ಬಾಡಿಗೆ ಕಟ್ಟಿ ಜೀವನ ನಡೆಸ್ತಾ ಇರತಕ್ಕಂಥ ಮಾರ್ಕೆಟ್ 120 ಹೆಚ್ಚು ಮಾರ್ಕೆಟ್ದಾರರಿಗೂ ಇವತ್ತು ಕೊಟ್ಟಿದ್ದೀವಿ. ಈ ಥರ ಒಂದು ನಿರಂತರವಾಗಿ ಸೇವೆ ಈ ಭಾಗದಲ್ಲಿ ಆಗ್ತಾ ಇದೆ. ಅದು ತಾಯಿಯ ಕೃಪೆಯಿಂದ, ಬನಶಂಕರಮ್ಮನ ಕೃಪೆಯಿಂದ, ಬನಶಂಕರಮ್ಮಗೆ ಬಂದಿದ್ದಂಥ ಭಕ್ತಾದಿಗಳು ಕೊಟ್ಟಂಥ ದಾನದ ರೂಪದಲ್ಲಿ ಇವತ್ತು ಕಷ್ಟದಲ್ಲಿರೋರಿಗೆ ತಾಯಿಯ ದಾಯಿಗೆ ಬಂದಿದ್ದಂಥ ದಾನವನ್ನು ಅರ್ಪಣೆಯನ್ನು ಸಾರ್ವಜನಿಕರಿಗೆ ಅರ್ಪಣೆ ಮಾಡಿದ್ದೀವಿ. ಅದು ಯಾರಿಗೆ ತಲುಪಬೇಕು ಅದು ನಿಜವಾಗ್ಲೂ ತಲುಪಿದೆ. ನಾವೊಂದು ವಿಶೇಷವಾಗಿ ನಮ್ಮ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ವಿ, ಎಲ್ಲೆಲ್ಲಿ ಕಮಿಟಿ ಅವರ ಮೇಲೆ ರಾತ್ರಿ 2-1 ಎಲ್ಲ ಬರ್ನಿಂಗ್ ಆಗ್ತಾ ಇದೆ ಅಂಥವ್ರಿಗೆ ಊಟದ ವ್ಯವಸ್ಥೆ ದೇವಸ್ಥಾನ ವತಿಯಿಂದಾನೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅದು ನಮ್ಮ ಅದೃಷ್ಟನೇನೋ ಗೊತ್ತಿಲ್ಲ, ಡಿ ಸಿ ಅವರು ಇಲ್ಲ ರೇಷನ್ ಕಿಟ್ಟೆ ಕೊಟ್ಕೊಳ್ಳೋಣ ಅಂಥೇಳಿ 250 ಜನ ಬೆಂಗಳೂರಿನಲ್ಲಿ ಕೋವಿಡ್ಗೆ ನಲ್ಲಿ ನಿಧನ ಹೊಂದಂಥ ಕಾರ್ಮಿಕರಿಗೆ ನಿನ್ನೆ ಜಿಲ್ಲಾಧಿಕಾರಿಗಳ ಮುಖೇನ ನಾವು 250 ಕಿಟ್ಟನ್ನು ದೇವಾಲಯದ ವತಿಯಿಂದ ನೆನೆ ಕೊಟ್ಟಿದ್ದೀವಿ, ಅವ್ರಿಗೆ ನೇರವಾಗಿ ತಲುಪಿದೆ. ಅದೊಂದು ನಮ್ಗೆ ಹೆಮ್ಮೆ, ತಾಯಿ ಕೃಪೆ ಅವ್ರಿಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ಹಗಲು ರಾತ್ರಿ ಅಂದನೆ ಯಾರೇ ಸಾಯಲಿ, ಸಂಬಂಧಿಕರೇ ಹೋಗದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ದಿವಸ ಇವತ್ತು, ಅದರಲ್ಲೂ ಅವರು ಬರ್ನಿಂಗ್ ಮಾಡ್ತಾರೆ ಅಂದರೆ ನಮಗೊಂದು ಹೆಮ್ಮೆ. ಆ ಎಮ್ಮೆಗೆ ಪೂರ್ವಕವಾಗಿ ತಾಯಿಯ ಕೃಪೆ ಇರಲಿ ಅಂತೇಳಿ 250 ಜನಕ್ಕೂ ಸಾಮೂಹಿಕ ಭೋಜನವನ್ನು ಕೊಡ ಬಡಿಸೋದ್ರ ಮುಖೇನ ಕಿಟ್ಟನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.